ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಮ್ ಜಿ ಎಸ್ ಫ್ಯಾಮಿಲಿ ಎಲ್ಲರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕನ್ ಅಂತೀವಲ್ಲ, ಕಮಲ್ ಹೂವಿನ ಬೀಜ, ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ ಅದಕ್ಕೆ. ಮುಂಚೆ ಎಲ್ಲ ಕಡೆ ದೊರೀತಿರಲಿಲ್ಲ, ಇವಾಗ ಮಾಲ್ಗಳಲ್ಲಿ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಈ ಒಂದು ಮಕ್ಕನ್ ಸೀಡ್ಸನ್ನು ಯಾವ ರೀತಿ ಬಳಸಬೇಕು ಮತ್ತು ಅದರಿಂದ ಯಾವ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಮಕ್ಕನ್ ಅಂತ ಅಂದರೆ ತುಂಬಾ ಹೆಲ್ದಿ ಫುಡ್. ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗಾಗಿರ್ಬೋದು, ಡಯಟ್ ಪ್ಲ್ಯಾನು ಮತ್ತು ಜಾಯಿಂಟ್ ಪೇನ್ ಅದು ಎಲ್ಲ ಇರುತ್ತಲ್ಲ ಅವರಿಗೆ ತುಂಬಾ ಒಳ್ಳೆಯದು. ಇದನ್ನು ನೀವು ಹಾಗೆ ತಿಂದ್ರೂ ಒಳ್ಳೆಯದು ಡೈರೆಕ್ಟಾಗಿ. ಆದರೆ ಕೆಲವೊಬ್ಬರು ತುಪ್ಪದಲ್ಲಿ ಹುರಿದು ನಾವು ಸ್ವಲ್ಪ ಉಪ್ಪು ಖಾರ ಹಾಕಿನೂ ತಿಂತಾರೆ ಚುಡುವ ಥರ, ಅದು ಓಕೆ ಇಲ್ಲ. ಸಪ್ಪಂದ ಹಾಗೆ ತಿನ್ಬೋದು, ತುಂಬಾ ಹೆಲ್ದಿಯಾಗಿರುತ್ತೆ. ಅದರದ್ದು ಪಾಯಸನೂ ಮಾಡ್ಬೋದು ನಾವು ಆನಿನ ಜೊತೆಗೆ, ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಕಟ್ತೀವಿ ಅದರಲ್ಲಿ ಮಿಕ್ಸರಲ್ಲಿ ಹಾಕಿ ನಾವು ಸಾಫ್ಟಾಗಿ ಮಾಡಿಕೊಂಡು ಲಡ್ಡು ಕಟ್ಕೋಬೋದು. ಏನು ಬೇಡಪ್ಪ ನಮಗೆ ಸಿಂಪಲ್ಲು ಅಂತಂದರೆ ಹಾಲಿರುತ್ತಲ್ಲ, ಹಾಲಿನ ಜೊತೆಗೆ ಸಹ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಯಾವ ಥರ ಅಂದರೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಂಡು ಆ ಒಂದು ಬಿಸಿ ಹಾಲಲ್ಲಿ ನಾವು ಇದನ್ನು ಮಕ್ಕನನ್ನ ಸೇರಿಸ್ಕೊಂಡು ತಿನ್ಬೋದು. ಇದು ಸಹ ಒಂದು ಹೆಲ್ದಿನೇ ಅಂತ ಹೇಳ್ಬೋದು. ಇದು ತುಂಬಾ ಹೆಲ್ದಿ ಫುಡ್ಡು, ಇದರಿಂದ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಮಸಲ್ಸ್ ಎಲ್ಲ ಇದು ಆಗಿರುತ್ತಲ್ಲ ಅವರಿಗೆ, ಇದು ಡೈಲಿ ಸೇವನೆ ಮಾಡೋದ್ರಿಂದ ತುಂಬಾ ಹೆಲ್ದಿ. ಇದು ಚಿಕ್ಕ ಮಕ್ಕಳಿಗೆ ಡೈಲಿ ಇಷ್ಟು ಪ್ರಮಾಣ ಅಂತ ರೂಢ ಹಾಕ್ಕೊಳ್ಳಿ, ತುಂಬಾ ಹೆಲ್ದಿಯಾಗಿರುತ್ತೆ. ಕ್ಯಾಲ್ಶಿಯಂ ಪ್ರೊಟೆಕ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಇದು, ಅದರಿಂದ ಏನಾದರೂ ಸ್ವಲ್ಪ ಮೈಕೈ ನೋವು ಈ ಥರ ಇದ್ದರೆ ಇದನ್ನು ಡೈಲಿ ಒಂದು ಸ್ವಲ್ಪ ಸೇವನೆ ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಮತ್ತು ವೆಯ್ಟ್ ಲಾಸಿಗೂ ಇದು ತುಂಬಾ ಸಹಕಾರಿ. ಇದನ್ನು ತಿನ್ನೋದ್ರಿಂದ ನಮಗೆ ಎನರ್ಜಿ ಸಿಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲು ಬಾಡಿಯಲ್ಲಿರೋಂತಹ ಎಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಸಹ ಇದು ತೆಗ್ದಾಕುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಇದು ತುಂಬಾ ಹೆಲ್ದಿ ಫುಡ್ಡು. ವೆಯ್ಟ್ ಲಾಸ್ ಮಾಡಿಕೊಳ್ಳೋರಿಗೆ ಅಷ್ಟೇ ಅಲ್ಲದೆ ಡಯಟ್ ಪ್ಲ್ಯಾನಲ್ಲಿ ಇರ್ತಾರಲ್ಲ ಅವರು ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಇದು ತಿನ್ನೋದ್ರಿಂದ ಹಶು ಬೇಗ ಆಗಲ್ಲ, ಹೊಟ್ಟೆ ತುಂಬದಾಗೆ ಇರುತ್ತೆ, ಅಷ್ಟೇ ಬಾಡಿಗೆ ಎನರ್ಜಿನೂ ಕೊಡುತ್ತೆ ಇದು. ಹಾಗಾಗಿ ತುಂಬಾ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಇದಕ್ಕೆ ಯಾರು ಅಂತ ಏಜ್ ಲಿಮಿಟ್ ಇಲ್ಲ, ಅಷ್ಟೇ ನೀವು ತಿನ್ನೋ ಪ್ರಮಾಣದಲ್ಲೇ ಚಿಕ್ಕಪ್ಪ ಮಾಡ್ಕೋಬೇಕು. ಚಿಕ್ಕ ಮಕ್ಕಳು ಯೂಸ್ ಮಾಡ್ಕೋಬೋದು, ದೊಡ್ಡವರು ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ನಮಗೆ ಒಂದೊಳ್ಳೆ ಹೆಲ್ದಿ ಫುಡ್ಡು ಅಂತ, ಒಳ್ಳೆ ಡ್ರೈ ಫುಡ್ಡು, ಹೆಲ್ದಿ ಡ್ರೈ ಫುಡ್ಡು ಅಂದರೆ ಇದು ಮಕ್ಕನ ಅಂದರೆ ಸುಳ್ಳಲ್ಲ. ಅಷ್ಟೇ ನಿಮ್ಗೆ ಯಾವ ರೀತಿ ಹೋಗುತ್ತೆ ಆ ಥರ ಇದನ್ನು ಯೂಸ್ ಮಾಡ್ಕೋಬೋದು. ಸ್ವೀಟ್ ಇಷ್ಟಪಡೋರು ಪಾಯಸ ಥರನೂ ಮಾಡ್ತಾರೆ, ಇದು ಹಾಲು ಬೆಲ್ಲ ಸೇರಿಸಿ ಅಥವಾ ಹಾಲು ಸಕ್ಕರೆ ಹಾಕಿ ಸ್ವಲ್ಪ ತುಪ್ಪದು ಹಾಕಿ ಪಾಯಸ ಥರನೂ ಮಾಡ್ಬೋದು. ಇಲ್ಲ ನಮಗೆ ಸ್ವೀಟ್ ಹೋಗಲ್ಲ ಅನ್ನೋರು ಸಾಲ್ಟು ಸುಮ್ಮನೆ ಏನು ಬೇಡ, ಅದಕ್ಕೆ ಸ್ವಲ್ಪ ಗರಂ ಮಾಡಿ ಮೇಲ್ಗಡೆ ಸ್ವಲ್ಪ ತುಪ್ಪದಲ್ಲಿ ಹುರಿದು ಮೇಲ್ಗಡೆ ಸ್ವಲ್ಪ ಸಾಲ್ಟು ಉಪ್ಪು ಹಾಕ್ಬೋದು. ಅದು ಒಂಥರ ತುಂಬ ಸ್ಪೈಸಿ ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲ ಯಾವುದು ಬೇಡ ನಮಗೆ, ನಾರ್ಮಲ್ ಅಂದರೆ ಹಾಗೇನು ತಿನ್ಬೋದು. ಇಲ್ಲ ಹಾಲಿನ ಜೊತೆಗೆ ಡೈಲಿ ಒನ್ ಟೈಮ್ ಯೂಸ್ ಮಾಡಿ, ಅದ್ರ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗಂತೂ ನಾವು ಮುಂಚೆ ಸಿಗ್ತಿರಲಿಲ್ಲ, ಇವಾಗ ಎಲ್ಲ ಕಡೆ ನಾವು ಮಾಲ್ಗಳಲ್ಲಿ ಅದು ಇದನ್ನು ಸರಳವಾಗಿ ಪಡಿಬೋದು. ಆದ್ದರಿಂದ ತುಂಬಾ ಹೆಲ್ದಿ ಫುಡ್ಡು, ಯೂಸ್ ಮಾಡಿ ಫ್ರೆಂಡ್ಸ್, ನೀವು ಅದ್ರದ್ದು ಬೆನಿಫಿಟನ್ನು ತೊಗೊಳ್ಳಿ. ನೋಡಿದ್ರಲ್ಲಿ ಎಷ್ಟು ನೋಡೋಕ್ಕೆ ಇದು ಚಿಕ್ಕದ ಕಂಡ್ರೆ ಸಹ ಅದ್ರದ್ದು ಔಷಧಿ ಗುಣಧರ್ಮ ಇದೆ, ಅದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಎಲ್ಲರೂ ಅದನ್ನು ಯೂಸ್ ಮಾಡಿ ಲಾಭ ಪಡ್ಕೊಳ್ಳಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.